ರೇಣುಕ ಸಕ್ಕರೆ ಕಾರ್ಖಾನೆ ಘಟಕ ನಾಲ್ಕರಿಂದ ಆಗುತ್ತಿರುವ ಹಾನಿಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿ ಮಂಗಳವಾರ ಅಥಣಿ ತಾಲೂಕಿನ ಬುರ್ಲಟ್ಟ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಶ್ರೀ ರೇಣುಕ ಸಕ್ಕರೆ ಕಾರ್ಖಾನೆ ಘಟಕ ನಾಲ್ಕು ಸರ್ವೆ ನಂಬರ್ 377 ಬುರ್ಲಟ್ಟಿ ತಾಲೂಕಾ ಅಥಣಿ ಜಿಲ್ಲಾ ಬೆಳಗಾವಿ ಕಾರ್ಖಾನೆಯ ಮೊರೆ ಹಾಳಾದ ಚರಂಡಿ ನೀರು ಬಾವಿ ಹಾಗೂ ಕೊಳವೆ ಬಾವಿಗಳಿಗೆ ಸೇರುತ್ತಿರುವುದರಿಂದ ಜಲಮಾಲಿನ್ಯವಾಗುತ್ತದೆ. ಇದರಿಂದ ಕುಡಿಯುವ ನೀರಿನ ತೊಂದರೆ ಉಂಟಾಗುತ್ತಿದ್ದು ಇದರಿಂದ ದನಕರುಗಳಿಗೆ ವಿಪರೀತ ಜ್ವರ ಕಾಲುಬೇನೆ ಇಂತಹ ರೋಗ ರುಜಿನಗಳು ಉಂಟಾಗುತ್ತಿವೆ ಎಂದು ಮನವಿಯಲ್ಲಿ ದೂರಿದ್ದಾರೆ. ಬೂದಿ ಕಾಂಪೋಸ್ಟ್ ಬಾವಿ ಮತ್ತು ಬೋರ್ದಿಂದ ನೀರು ಮಾಲಿನ್ಯ ಆಗುತ್ತಿದೆ. ಡೀಸೆಲು ಮತ್ತು ಮಳ್ಳಿಯಿಂದ ಸಾರಾಯಿ ಹೊಲಗಳ ಸಮೀಪ ತಯಾರಿಸುತ್ತಿದ್ದು ಅದರಿಂದ ಹೊಲಗಳು ಹಾಳಾಗುತ್ತಿವೆ. ನಮಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ. ನೀರಂತರೂ ಪೂರೈ ಕೆಟ್ಟವ್ರಿ, ಬೆಳೆಗಳಂತರೂ ಬರಲ್ಲ, ಬಗ್ಯಾಸ ಬೂದಿ ಒಟ್ಟ ಬಾಕೆಟ್ ಬರತ್ತಿ ನೀರಿಂದ ಕುಡಿ ನೀರು ಬ್ಯಾಟ್ರಿ ಬ್ಯಾಟ್ರಿ ಬದಲ್ಲ ಒಟ್ಟ ಬಾಕೆಟ್ ಹಾಳಾಗೈತ್ರಿ. ರೇಣುಕಾ ಸುಗರ್ಸ್ ಐತಿ, ಹಾಳಾಗೈತಿ. ಕೇಳಕ್ ಹೋಗೋಣ, ಹೊರಗೆ ನಿಂದ್ರ ಅನ್ನೋದು ಹೊರಗೆ ಬರಾಕ್ತಾ ಇರಲ್ಲ. ಮತ್ತು ನಿತ್ ನಿಂತರು ಹೊತ್ತು ಮಂತ ನಿಂದ್ರದು ನಿಂದ್ರದು ಮನೆಗೆ ಬಂದ್ಬಿಡೋದು, ಮತ್ತು ಗುಂಡಾಗಳು ತರ್ತಾರು, ಅದನ್ನಿಗೆ ಮೆಡಿಸಿ ಹೊರಗೆ ಕಳಿಸಿಬಿಡ್ತಾರೋ, ಅದನ್ನ ಬಿಟ್ಟು ಮತ್ತೊಂದು ಏನು ತೆಗದಾನೆ ಇಲ್ಲ ಅವ್ರದ್ದು. ನಿಮ್ಗೆ ಏನೇನು ತೊಂದರೆ ಆಗ್ತಾ ಇದ್ರೆ ಈಗ ನೀರಿಂದ ಕುಡಿ ನೀರಿಂದ ಮತ್ತು ಬಾಯಿಗಳ ನೀರಿಲ್ಲ, ಬೆಳೆಗಳಂತರೂ ಒಟ್ಟ ಬರಲ್ಲ, ಮತ್ತು ಬೆಳೆಗಳಂತರೂ ಒಟ್ಟ ಬರಲ್ಲ. ಕೇಳಕ್ಕೆ ಹೋಗೋಣ, ಬಗ್ಯಾಸ ಬೂದಿ ಹುಡುಗರು ಹುಡುಗರು ಹೊರಗೆ ಬರಕ್ಕೆ ಬರಲ್ಲ ಹುಡುಗರು. ಆ ನಮ್ಮನೆ ಐತಿ, ಮತ್ತು ಏನು ಮಾಡ್ತಾರೆ, ನೀರು ಎಬ್ಬಿಸಿ ಬೂದಿ ಆಗಿಬಿಡ್ತಾರೆ, ಈ ಕಡೆ ನಮ್ಮ ಹೊಲದಾಗ ಎದ್ದು ಬಿಡ್ತಾವೆ ಹೊಲಸು ನೀರ, ಮತ್ತು ಕುಡಿಯಕ್ಕೆ ಬರೋಂಗಿಲ್ಲ. ಕೇಳಕ್ಕೆ ಹೋಗೋಣ, ನಾಳೆ ಮಾಡ್ತಿಲ್ಲ ನಾಳೆ ಮಾಡ್ತಿಲ್ಲ ಅಂತಾರು, ಹೊರಗೆ ಬರೋಂಗಿಲ್ಲ. ಇಷ್ಟು ನಡೆದೈತಿ. ಮತ್ತು ದ್ರಾಕ್ಷಿ ಪ್ರಾಕ್ಷಿ ಅದು ಏನು ಒಟ್ಟೆ ಮೇಳೆ ಇಲ್ಲ, ದ್ರಾಕ್ಷಿನೂ ಎಲ್ಲ ಒಂದು ಎಕರೆ ಐತಿ, ಅದು ಎಲ್ಲ ಬಾದಾಗೈತಿ. ಮತ್ತು ಅಲ್ಲೇನು ಮಾಡ್ಯಾರು, ಬೂದಿಯಾಗ ಬಾಜು ಒಂದು ಬೋರ್ ಹೊಡೆದಾರ. ಈಗ ನೀವು ಏನು ಮಾಡ್ಬೇಕಂತ ನಿಮ್ಗೆ? ಈಗ ನಾವು ಇದನ್ನ ಇದನ್ನು ಮಾಡಿಬಿಡೋರಿಲ್ಲ ರೀ, ನಾವು ಅವ್ರು ಏನು ಮಾಡಕತ್ತಾ ಇರಲಿಲ್ಲ, ಬರಕತ್ತಾ ಇರಲಿಲ್ಲ. ಏನು ಹೇಳೋದು, ಏನಾದ್ರು ಪರಿಹಾರ ಬೇಕು? ಪರಿಹಾರ ಮಾಡಬೇಕು, ನೀರು ಮಾಡಬೇಕು, ಅದನ್ನೆಲ್ಲ ಮಾಡಬೇಕು. ಬಂದ್ ಮಾಡ್ಬೇಕಂತ್ರಿ? ಹ್ಞೂ, ಬಂದ ಮಾಡ್ಬೇಕು. ಅದನ್ನ ದನಗಳಂತರೂ ಒಟ್ಟ ಒಂದು ವರ್ಷ ಹೋಗಲ್ಲ ದನಗಳ, ಒಟ್ಟ ಹೊಚ್ಚಗಳ್ದು ಕ್ಲಾಸ ಒಟ್ ಕಂಟಿನ್ಯೂ ಐತೆ. ಹಾ, ತೊಂದ್ರೆ ಏನಕ್ಕೆ? ಬಟ್ಟೆ ಗೇಟ್ ಗೈಚಿ ಬಾಜೂನ ಐತಿ, ಬಟ್ಟೆ ಬೂದಿ ಬಾಜೂನ. ಹ್ಞೂ, ಬೂದಿಯಾಗ ಬಾಜು ಬೋರ್ ಹೊಡೆದಾರ, ಆ ಬೋರ್ ಕುನಿಯಾಗ ನೀರು ಬಿಡ್ತಾರ್ರಿ. ಈಗ ಬಂದಿದೆ ಎರಡನೇದ ಮನವಿ ಮಾಡಿದ್ರು, ಏನು ಆಕ್ಷನ್ ತೊಂದಿಲ್ಲರಿ ಇಲ್ಲಿ? ಹ್ಞೂ, ಇದು ಎರಡನೇದ್ರೆ ನಾವು ಕೊಡಕ್ಕೆ ಬಂದಿದ್ದೀವಿ. ಈಗ ವಿಶ್ವನಾಥ ದೇಸಾಯಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.